ಇನ್ನು ಮದಗದ ಕೆರೆಯ ನೀರು ಗ್ರಾಮಕ್ಕೆ ದಿಗ್ಬಂಧನ ಹಾಕಿದೆ. ಮದಗದ ಕೆರೆ ನೀರಿನಿಂದ ಗ್ರಾಮಕ್ಕೆ ಗ್ರಾಮವೇ ಜಲಾವೃತವಾಗಿದೆ. ಕೆರೆ ಮಾರ್ಗ ಮಧ್ಯೆ ನೀರಿನ ಅಬ್ಬರಕ್ಕೆ ಸೇತುವೆ ಕಟ್. ಹೀಗಾಗಿ ಮದಗದ ಕೆರೆ ನೋಡೋದಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ರಸ್ತೆ ಮೇಲೆ 3-4 ಅಡಿ ಎತ್ತರದಲ್ಲಿ ನೀರು ಹರಿತಾ ಇದೆ. 6 ಹಳ್ಳಿಯ ಜನರಿಗೆ ದಿಗ್ಬಂಧನ ಹಾಕಿದೆ ಕೆರೆ ನೀರು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ನಿರ್ಬಂಧ ಎನ್ನುವ ಬೋರ್ಡ್ನೇ ಹಾಕಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ತಡೆಯೊಡ್ಡಿದ್ದಾರೆ. ಸೇತುವೆ ಕಟ್ಟಾಗಿ ಹೋಗಿದೆ ಕೆರೆ ಮಾರ್ಗದ ಮಧ್ಯೆ. ಹೀಗಾಗಿ ಮದಗದ ಕೆರೆ ನೋಡಕ್ಕೆ ಬರುವಂತಹ ಪ್ರವಾಸಿಗರಿಗೆ ನಿರ್ಬಂಧ. 6 ಹಳ್ಳಿಯ ಜನರಿಗೆ ಕೆರೆ ನೀರು ದಿಗ್ಬಂಧನ ಹಾಕಿದೆ. ಪಶ್ಚಿಮಘಟ್ಟ ಶ್ರೇಣಿ ಬಯಲುಸೀಮೆ ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಡೂರಿನ ಮದಗದ ಕೆರೆ ಕೋಡಿ ಬಿದ್ದಿರುವಂಥದ್ದು. ಕೋಡಿ ಬಿದ್ದಂಥ ಪರಿಣಾಮ ಈಗ ಅಕ್ಕಪಕ್ಕದ ಗದ್ದೆ ತೋಟಗಳಿಗೆ ಕೋಡಿಯ ನೀರು ನುಗ್ಗಿ ಈಗ ಜಲಾವೃತವಾಗಿರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗ ಪೊಲೀಸರು ಹೆಮ್ಮೆದೊಡ್ಡಿಯ ಬಳಿ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರವೇಶವನ್ನು ಕೂಡ ನಿಷೇಧ ಮಾಡಿರುವಂಥದ್ದು. ಇದರ ನಡುವೆ ಕೆಲವೊಂದು ಅಗತ್ಯ ವಸ್ತುಗಳು ಅಂದರೆ ತೋಟ ಗದ್ದೆಗಳಿಗೆ ತೆರಳುವಂಥ ಜನರಿಗೆ ಒಂದು ವಿನಾಯಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ದುರ್ಬಳಕೆಯನ್ನು ಮಾಡಿಕೊಂಡಂಥ ಕೆಲವರು ಅಂದರೆ ಕಡೂರು ಸುತ್ತಮುತ್ತಲಿನ ಪ್ರದೇಶದ ಜನರು ಕೋಡಿಯ ಭಾಗದ ಮೇಲ್ಭಾಗಕ್ಕೆ ತೆರಳಬೇಕು ಎನ್ನುವ ನಿಟ್ಟಿನಲ್ಲಿ ಪೊಲೀಸರಿಂದ ಅದನ್ನು ಲೆಕ್ಕಿಸದೆ ಈ ಬ್ಯಾರಿಕೇಡ್ಗಳನ್ನು ತೆರಳಿ ಅಲ್ಲಿಂದ ಹೋಗ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಈಗಾಗಲೇ ಎಮ್ಮೆದೊಡ್ಡಿಯಿಂದ ಮದಗದ ಕೆರೆಗೆ ತೆರಳುವಂಥ ಮಾರ್ಗ ಮಧ್ಯೆ ಕೋಡಿಯ ನೀರು ನುಗ್ಗಿ ಸಾಕಷ್ಟು ಒಂದು ಅವಾಂತರಗಳನ್ನೇ ಸೃಷ್ಟಿ ಮಾಡಿರುವಂಥದ್ದು. ಅಕ್ಕಪಕ್ಕದ ತೋಟ ಗದ್ದೆಗಳಿಗೆ ನೀರು ನುಗ್ಗಿ ಜಲಾವೃತವಾಗಿರುವಂಥದ್ದು, ಅದರ ಜೊತೆಗೆ ಸೇತುವೆ ಕೂಡ ಕೊಚ್ಚಿ ಹೋಗಿ ಈಗ ಅಲ್ಲಿಗೆ ಸಂಪರ್ಕವೇ ಕಡಿತವಾಗಿರುವಂಥದ್ದು, ಹಾಗಾಗಿ 6 ಹಳ್ಳಿಗಳ ಸಂಪರ್ಕವೂ ಕೂಡ ಕಡಿತವಾಗಿರುವಂಥದ್ದು. ಹೀಗಾಗಿ ಇಲ್ಲಿ ನೋಡ್ಬೋದಾಗಿರುವಂಥದ್ದು ಎಮ್ಮೆದೊಡಿಯ ಗ್ರಾಮ ದೇವತೆ ಏನಿದೆ, ಗ್ರಾಮ ದೇವತೆಯ ಸಮೀಪ ಮೆಟ್ಟಿಲವರೆಗೂ ಕೂಡ ನೀರು ಈಗಾಗಲೇ ಬಂದಿರುವಂಥದ್ದು, ಜಲಾವೃತವಾಗಿರುವಂಥದ್ದು, ಅದು ಕೋಡಿಯ ನೀರು. ಈ ಎಮ್ಮೆ ಮದಗದ ಕೆರೆ ಏನಿದೆ ಅದು 2036 ಎಕರೆ ವಿಸ್ತೀರ್ಣದಲ್ಲಿ ಹರಿಯುವಂಥ ನೀರು ಸಂಗ್ರಹವಾಗುವಂಥ ಬೃಹದ್ದಾದಂಥ ಕೆರೆ ಆಗಿರುವಂಥದ್ದು. ಜನಪದ ಹಾಡಿನಲ್ಲೂ ಕೂಡ ಮದಗದ ಕೆರೆಯ ಒಂದು ವೈಶಿಷ್ಟ್ಯತೆಯನ್ನು ಕೂಡ ಹಾಡಿ ಹೊಗಳಿರುವಂಥದ್ದು. ಹಾಗಾಗಿ ಮದಗದ ಕೆರೆ ಕೋಡಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಈಗ ಬಯಲುಸೀಮೆ ಭಾಗದ ಜನರಿಗೆ ಏನೋ ಸಂತಸ ಆಗಿದೆ. ಆದರೆ ಮತ್ತೊಂದೆಡೆ ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಎಮ್ಮೆದೊಡ್ಡಿಯ ಬಳಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಏಕೆಂದರೆ ವಾರಾಂತ್ಯದ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗಳೂರಿಗೆ ಬರ್ತಾರೆ. ಒಂದು ವೇಳೆ ಪ್ರವಾಸಿಗರು ಈ ಭಾಗಕ್ಕೆ ಬಂದು ಮತ್ತಷ್ಟು ಅನಾಹುತಗಳು ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಇಲ್ಲಿರುವಂಥ ತೋಟ ಗದ್ದೆಗಳಿಗೆ ತೆರಳುವಂಥ ಜನರಿಗೆ ಮಾತ್ರ ಒಂದು ಪ್ರವೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಇದರ ದುರ್ಬಳಕೆ ಮಾಡಿಕೊಂಡಂಥ ಕೆಲವರು ಈಗಾಗಲೇ ಇಲ್ಲಿಂದ ತೆರಳಿ ಅಲ್ಲಿ ಹೋಗಿರುವಂಥ ದೃಶ್ಯವೂ ಕೂಡ ನೋಡ್ಬೋದಾಗಿರುವಂಥದ್ದು. ಒಟ್ಟಾರೆ ಮಲೆನಾಡು ಹಾಗೂ ಬಯಲುಸೀಮೆ ಭಾಗದಲ್ಲಿ ಸುರಿಯುತ್ತಿರುವಂಥ ಧಾರಾಕಾರ ಮಳೆಗೆ ಪ್ರಮುಖ 2 ಕೆರೆಗಳು ಈಗಾಗಲೇ ಕೋಡಿ ಬಿದ್ದಿರುವಂಥದ್ದು, ಅದರಲ್ಲೂ ಅಯ್ಯನ ಕೆರೆ ಮತ್ತು ಮದಗದ ಕೆರೆ ಕೋಡಿ ಬಿದ್ದಿರುವಂಥ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ಹಾಗಾಗಿ ಬಯಲುಸೀಮೆ ಭಾಗದ ಜನರು ತತ್ತರಿಸಿ ಹೋಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.